ಇವತ್ತು ಚಂದ್ರಿಕೆ ಹುಳ ಯಾವ ಥರ ಬಿಡಬೇಕು ಅನ್ನೋದು ನಾನು ನಿಮಗೆ ಹೇಳ್ತೀನಿ ನೋಡಿ. ನೋಡಿ ಈ ಥರ ಸ್ಮೂತಾಗಿ ಚಂದ್ರಿಕೆಗೆ ಹುಳನ ಬಿಡಬೇಕು. ಒಂದು ಹುಳಿಂದ ಇನ್ನೊಂದು ಹುಳಿಗೆ ಟಚ್ಚಿರಬಾರ್ದು. ಯಾಕೆ ಅಂದರೆ ಡಬ್ಬಲ್ ಗೂಡು ಕಟ್ಬಿಡ್ತದೆ. ಡಬ್ಬಲ್ ಗೂಡು ಕಟ್ಟಿದಾಗ ಗೂಡು ಮೆಲ್ಟ್ ಬರ್ತದೆ, ಆಮೇಲೆ ಗೂಡು ಹೂ ಥರ ಇರಲ್ಲ. ನೀವು ಈ ಥರ ಗೂಡು ಬಿಟ್ಟಿದೆ ಆದರೆ ಗೂಡು ಸೈನಿಂಗ್ ಚೆನ್ನಾಗಿರ್ತದೆ. ಒಂದು ಗೂಡಿಂದ ಇನ್ನೊಂದು ಗೂಡು ಬಿಟ್ಟಿದ್ದು ಆದರೆ ಮತ್ತು ಗೂಡು ದಪ್ಪ ಬರ್ತದೆ, ಮಾರ್ಕೆಟಲ್ಲಿ ಒಳ್ಳೆ ಬೆಲೆ ಸಿಗ್ತದೆ. ಆದ್ರೆ ನಾವು ರೇಷ್ಮೆ ಗೂಡು ಹುಳ ಬಿಡುವಾಗ ನಾವು ಸ್ಮೂತಾಗಿ ಹಾಕ್ಬೇಕು. ನಾವು ಜೋರಾಗಿನ ರಪ್ಪಾಗಿ ಹಾಕೋದೇ ಆದರೆ ಈ ಥರ ಹುಳ ಏಟಾಗ್ಬಿಡ್ತದೆ. ಈ ಥರ ಏಟಾದಾಗ ಬಾಯಲ್ಲಿ ನೀರು ಬಂದುಬಿಡ್ತದೆ. ನೀರು ಬಂದಾಗ ನಿಮಗೆ ಗೂಡು ಕಟ್ಟಲ್ಲ, ಗೂಡು ಮೆಲ್ಟ್ ಗೂಡು ಆಗ್ತದೆ. ಅದು ಒಂದು ಗೂಡು ಕಟ್ಟಬೇಕಾದ್ರೆ 20 ನಿಮಿಷ ಸುಧಾರಿಸ್ಕೋಬೇಕಾಗಿದೆ. ಆದ್ದರಿಂದ ರೇಷ್ಮೆ ಬೆಳೆ ಅಂತವರು ಇದನ್ನ ಕ್ರಮನ ಅನುಸರಿಸಬೇಕು. ಒಬ್ಬೊಬ್ಬರು ಅನ್ನ ಒದರ್ದಂಗೆ ಒದರುಬಿಡ್ತಾರೆ, ಆಗ ಗೂಡು ನಿಮಗೆ ಮಂದ ಬಂದಾಗ ಮೆಲ್ಟ್ ಬರ್ತದೆ. ಮಾರ್ಕೆಟಲ್ಲಿ ಗೂಡು ರೇಟ್ ಆಗಲ್ಲ, ಮೆಲ್ಟ್ ಬಂದಾಗ ನೋಡಿ ಅನುಭವ ತಿಳ್ಕೊಳ್ಳಿ. ಅಲ್ಲಿ